डीएसपी पावर पान मसाला पावरफुल जनरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सोप। जीवी टीवी गे स्वागत, नानु होसदुर्ग राघु। मानव तन्न दिननित्यद जंजाटदल्ली तन्न आरोग्यद बग्गे काळजी वहिसदिरुवुदु दुरंतवागि परिणमिसिदे एंदु उपन्यासक डीएं कुमार तिळिसिदरु। ಇಲ್ಲಿನ ದುರ್ಗಾ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ನಡೆದ ವಿಶ್ವ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮಾನವ ತನ್ನ ದಿನನಿತ್ಯದ ಜಂಜಾಟದಲ್ಲಿ ಆರೋಗ್ಯದ ಕಡೆ ಗಮನಹರಿಸದೆ ಕೇವಲ ಆದಾಯ ಗಳಿಕೆಗಷ್ಟೇ ಪ್ರಾತಿನಿಧ್ಯ ಕೊಡುತ್ತಿದ್ದಾನೆ. ವಿಶ್ವ ಯೋಗ ದಿನಾಚರಣೆಯ ಈ ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮ ಮಕ್ಕಳು ಮತ್ತು ಕುಟುಂಬದವರೆಲ್ಲ ಸೇರಿ ಪ್ರತಿನಿತ್ಯ ನಮ್ಮ ಮನೆಯಲ್ಲಿಯಾದರೂ ನಮ್ಮ ಆರೋಗ್ಯಕ್ಕಾಗಿ ಯೋಗವನ್ನು ಮಾಡಲೇಬೇಕೆಂಬ ಸಂಕಲ್ಪ ಮಾಡಬೇಕು. ಸದೃಢ ಆರೋಗ್ಯವಂತ ಮಾನವ ಆ ದೇಶದ ಮಹಾನ್ ಶಕ್ತಿಯಾಗಬಲ್ಲನು ಎಂದರು. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಕುಮಾರ್ ಅಂತ ಹೇಳ್ಬಿಟ್ಟು ನಾನು ದುರ್ಗಾ ಇಲಾಖೆಯಲ್ಲಿ ಹಿರಿಯ ತರಬೇತಿ ಅಧಿಕಾರಿಯಾಗಿದ್ದೇನೆ. ಇವತ್ತಿನ ವಿಶೇಷದ ಬಗ್ಗೆ ನಾನು ಸ್ವಲ್ಪ ಮಾತಾಡಕ್ಕೆ ಇಷ್ಟಪಡ್ತೇನೆ. ಜೂನ್ 21 ವಿಶ್ವ ಯೋಗ ದಿನ ಅಂತ ಹೇಳ್ಬಿಟ್ಟು ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರು 9 ವರ್ಷದಿಂದ ಇದನ್ನು ಅವಿರತವಾಗಿ ಎಲ್ಲ ಕಡೆ ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದು ನಮ್ಮ ದೇಶದ ಹೆಮ್ಮೆ. ಈ ಯೋಗದ ಬಗ್ಗೆ ನಾನು ಇನ್ನೆರಡು ಮಾತು ಹೇಳಬೇಕು ಅಂತ ಹೇಳಿದ್ರೆ, ಮನುಷ್ಯ ಏನು ಮಾಡ್ತಿದ್ದಾನೆ ಅಂತ ಹೇಳಿದ್ರೆ, ಇವತ್ತಿನ ಜಂಜಾಟದಲ್ಲಿ ಅವನು ಹಣದಿಂದ ಓಡ್ತಾ ಇದ್ದಾನೆ, ಆರೋಗ್ಯನ ಕಡೆಗಣಿಸ್ತಾ ಇದ್ದಾನೆ. ಸೊ ಹಾಗಾಗಿ ಸದೃಢವಾದ ಆರೋಗ್ಯ ಪಡ್ಕೋಬೇಕು ಅಂತ ಹೇಳಿದ್ರೆ ಎಲ್ಲರೂ ಯೋಗ ಮಾಡಬೇಕು ಮನೆಯಲ್ಲಿ. ಸೊ ಮನೆಯಲ್ಲಿ ಅಂತೇಳಿದ್ರೆ ಅವನ ಸಂಸಾರ ಜೊತೆ, ಅಂದರೆ ಹೆಂಡತಿ ಮಕ್ಕಳ ಜೊತೆ ಅವನು ಯೋಗನ ಶುರು ಮಾಡಿದ್ರೆ ಅವನ ಸಂಸಾರ ಚೆನ್ನಾಗಿರುತ್ತೆ. ಸಂಸಾರ ಚೆನ್ನಾಗಿದ್ದರೆ ಸೊ ಸಮಾಜದ ಸ್ವಾಸ್ಥ್ಯ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ಆ ಯೋಗದತ್ತ ಗಮನ ಹರಿಸ್ಬೇಕು. ಕಾಲೇಜಿನ ಅಧೀಕ್ಷಕ ಎಲ್ಕೆ ಮನೋಹರ್ ಮಾತನಾಡಿ, ನಮ್ಮ ಕಾಲೇಜಿನಲ್ಲಿ ಪ್ರತಿ ವರ್ಷವೂ ಯೋಗ ದಿನಾಚರಣೆ ಮಾಡುವುದರ ಜೊತೆಗೆ ಪ್ರತಿ ಶನಿವಾರ ವಿದ್ಯಾರ್ಥಿಗಳಿಗೆ ಯೋಗ ಶಿಕ್ಷಣವನ್ನು ನೀಡಲಾಗುವುದು. ವಿಶ್ವದ ಬಹುತೇಕ ರಾಷ್ಟ್ರಗಳು ಇಂದು ಯೋಗ ದಿನಾಚರಣೆ ಆಚರಣೆ ಮಾಡುತ್ತಿವೆ ಎಂದರೆ ಅದಕ್ಕೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಕಾರಣ ಎನ್ನಬಹುದು. ಯೋಗ ಶಿಕ್ಷಣಕ್ಕೆ ವಿದ್ಯಾರ್ಥಿಗಳು ಹೆಚ್ಚಿನ ಸಮಯಾವಕಾಶ ನೀಡಿದರೆ ಮಾನಸಿಕ ಹಾಗೂ ಬೌದ್ಧಿಕ ಮಟ್ಟ ಹೆಚ್ಚಾಗಿ ಉನ್ನತ ವ್ಯಾಸಂಗ ಮಾಡಿ ಬದುಕು ಕಟ್ಟಿಕೊಳ್ಳಲು ಅನುಕೂಲಕರವಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಉಪನ್ಯಾಸಕ ಹರೀಶ್, ನಟರಾಜ್, ಧನಂಜಯ, ವೈಕುಮಾರ್, ಪದ್ಮಾವತಿ ಗಿರೀಶ್, ತುಂಬಿನಕೆರೆ ಬಸವರಾಜ್, ಪದ್ಮಾವತಿ ಮುನಿಸ್ವಾಮಿ ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. ಮತ್ತು ವಿಶ್ವ ಯೋಗ ದಿನಾಚರಣೆ ಏನು, ಪ್ರಧಾನಮಂತ್ರಿಯವರು ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಯೋಗವನ್ನು ಪರಿಚಯಿಸಿದ ದಿನ ಇವತ್ತು. ನಿಜವಾಗ್ಲೂ ಕೂಡ ಹೊಸದುರ್ಗದಲ್ಲಿ ದುರ್ಗಾ ಐಟಿ ಕಾಲೇಜಿನಲ್ಲಿ ಇವತ್ತು ಯೋಗ ದಿನಾಚರಣೆಯನ್ನು ಎಲ್ಲ ಮಕ್ಕಳೊಂದಿಗೆ ಉಪನ್ಯಾಸಕರು ಸೇರಿ ಆಚರಣೆ ಮಾಡ್ತಾ ಇರೋದು ಸಂತೋಷದಾಯಕ ಸಂಗತಿ. ಇವತ್ತೇನಾಗಿದೆ ಅಂದರೆ, ಯೋಗವನ್ನು ಮಾಡದೆ ಮನುಷ್ಯ ಎಂಥ ನರಕ ಸದೃಶ ಪರಿಸ್ಥಿತಿಗೆ ಒಳಗಾಗಿದ್ದಾನೆ ಅಂದರೆ, ಅವನು ತನ್ನ ದಿನನಿತ್ಯದ ಜಂಜಾಟದಲ್ಲಿ ತನ್ನ ಆರೋಗ್ಯದ ಕಡೆ ಒತ್ತನ್ನು ಕೊಡ್ತಾ ಇಲ್ಲ. ಈ ನಿಟ್ಟಲ್ಲಿ ನಾಳೆಗೆ ನಾನು ಗಳಿಸಿದ ಆಸ್ತಿ ಯಾರು ಪಾಲಾಗುತ್ತೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಅಂದರೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಎನ್ನುವ ಹಾಗೆ, ಇವತ್ತು ನಾನು ಆರೋಗ್ಯವಂತನಾಗಿದ್ದು ಸದೃಢನಾಗಿದ್ದು 4 ಜನ ಒಳ್ಳೇದು ಮಾಡಿದೆ, ದೇಶವನ್ನು ಮೆಚ್ಚುವಂಥ ನಾಳನ್ನು ಮೆಚ್ಚುವಂಥ ಕೆಲಸ ಮಾಡ್ಬೋದು. ಇವತ್ತು ಎಲ್ಲ ಕುಟುಂಬದವರೊಟ್ಟಿಗೆ ಸೇರಿ ಒಂದು ಯೋಗವನ್ನು ಮಾಡಿದ್ದೆ. ಆದರೆ ನಿಜವಾಗ್ಲೂ ಕೂಡ ಸದೃಢವಂತ ಆರೋಗ್ಯರ ಇದ್ದಂಥ ಸದೃಢವಂತ ಯುವಕರು ಇದ್ದಂಥ ರಾಷ್ಟ್ರ ಪ್ರಪಂಚದ ಭೂಪಟಗಳಲ್ಲಿ ತನ್ನ ಹೆಸರನ್ನು ರಾರಾಚುತ್ತೆ ಅಂತ ಒಂದು ವಿಶ್ವ ಯೋಗ ದಿನಾಚರಣೆಯನ್ನು ನಮ್ಮ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆ ಮತ್ತು ದುರ್ಗಾ ITI ಕಾಲೇಜಿನ ಎಲ್ಲರೂ ನಮ್ಮ ವಿದ್ಯಾರ್ಥಿಗಳೆಲ್ಲ ಸೇರಿ ಆಚರಣೆ ಮಾಡ್ತಿರ್ತಕ್ಕಂಥ ಸಂತೋಷದಾಯಕ ಸಂಗತಿ ಅಂತೇಳಿ, ಎಲ್ಲರೂ ಕೂಡ ಸದೃಢ ಯೋಗವನ್ನು ಮಾಡ್ತಾ ಸದೃಢವಾಗಿ ಬದುಕೋಣ, ನಾಳಿನ ಪೀಳಿಗೆಗೆ ಮಾದರಿಯಾಗೋಣ ಅಂತ ಹೇಳ್ತೇನೆ. ಹುಟ್ಟು ಬಿಡ್ಬೇಕಾದ್ರೆ ಒಂದೇ ಸರಿ ಡೌಪ್ ಅನ್ನಂಗೆ ಸ್ಟ್ರಾಂಗ್ ಜೋರಾಗಿ ಬಿಡಬಾರ್ದು. ನೆಕ್ಸ್ಟ್ ಸ್ಟಾರ್ಟ್ 1, ನಿಧಾನಗತಿಯಲ್ಲಿ ಉಸಿರು ತಗೊಳ್ಳಿ, ನಿಧಾನಗತಿಯಲ್ಲಿ ತಗೊಳ್ಳಿ, 2, ನಿಧಾನಗತಿಯಲ್ಲಿ ಬಿಡ್ತಾ ಹೋಗಿ,
ದೀರ್ಘಕಾಲ ಉಸಿರು ಹೇಳ್ಕೊಳ್ಳಿ, ದೀರ್ಘಕಾಲವಾಗಿ ಉಸಿರು ಹೇಳ್ಕೊಳ್ಳಿ. ಈಗ ಬದುಕಬೇಕು. ತ್ರೀ ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.